సండే సండే మా हलो वेलकम बैक टू द चैनल कृपा मलनाट नान कृपा गुड इवनिंग चिन्नी ना हॉस्टेल बिड़ोदे रेडी आगतावल सिंबंगेन अंत सिंबन यू मन कोल और मने को नमटदार श्रेयुन आटोमी कल्ता ओमी बंदी ओमिनल वैतार तुम रेमते हेतुब्रे कर्कोदे आगदे ಎಲ್ಲಾದರೂ ಉಳಿಯಕ್ಕೆ ಹೋಗಬೇಕು ಅಂದ್ರೆ ನೋಡಿ ಎಷ್ಟೆಲ್ಲ ತಾಪತ್ರಯಗಳಿರುತ್ತೆ ನಮಗೆ ನಾಳೆ ಬೆಳಗ್ಗೆ ಬೇಗ ಹೊರಡೋದು ಅಂತ ಹೇಳಿಬಿಟ್ಟು ಬೆಳಗ್ಗೆ ಎದ್ದು ಲಗೇಜ್ ಎಲ್ಲ ಹಾಕೋದಿಕ್ಕೆ ಆಗಲ್ಲ ಅಂತ ಹೇಳಿ ಚಿಂದಿದ ಹೆಂಗಿದ್ರು ಪ್ಯಾಕಿಂಗ್ ಆಗಿತ್ತಲ್ವಾ ಸಣ್ಣ ಪುಟ್ಟದ ಹೆಂಗಿದ್ರು ಇರುತ್ತೆ ಅದೆಲ್ಲ ಹಾಗೆ ಹಾಕೊಂಡು ಹೋಗೋಣ ಅಂತ ಚಿನ್ನಿದೆಲ್ಲ ಲಗೇಜನ್ನ ಕಾರಿಗೆ ತುಂಬತಾ ಇದ್ದಾರೆ ಬೆಳಗ್ಗೆ 4 ಗಂಟೆಗೆ ಹೊರಡೋದು ಅಂತ ಪ್ಲಾನ್ ಇದೆ ಹಾಗಾಗಿ ಎಲ್ಲ ಲಗೇಜ್ಗಳನ್ನ ಈಗ ಹಾಕ್ತಾ ಇದ್ದಾರೆ ಚಿನ್ನಿದು ಚಪ್ಪಲ್ ಹರಿದು ಹೋಗಿತ್ತು ಅದಕ್ಕೆ ಈಗ ಗಮ್ ಹಾಕೊಂತಾ ಇದ್ದಾಳೆ ಈ ಹೇಳ್ತಾ ಇದ್ದಾಳೆ ಡ್ಯಾಡಿಗೆ ಇದನ್ನು ಹೊಲಿಸಬೇಕಾಗಿತ್ತು ಅಂತ ಕೆಲವೊಂದು ಹಾಗೆ ಅಲ್ವಾ ಇಷ್ಟ ಆಗಿರುತ್ತೆ ಅದನ್ನ ಎಸಿಯಕ್ಕೂ ಬರಲ್ಲ ಅದನ್ನ ಹಾಕೋಕ್ಕೂ ಬರಲ್ಲ ಆ ತರ ಚಿನ್ನಿದು ಎಲ್ಲ ಲಗೇಜ್ ಕಾರ್ ಒಳಗೆ ಹಿಡಿತು ಮೊನ್ನೆ ಬನ್ನೆ ಬಂದಂಗ ಅನಿಸ್ತಾ ಇತ್ತು ಅಷ್ಟು ಬೇಗ 2 ತಿಂಗಳು 3 ತಿಂಗಳು ಕಳದೇ ಹೋಯ್ತು ಮತ್ತೆ ಹಾಸ್ಟೆಲ್ ಗೆ ಕಳಿಸೋ ತಯಾರಿ ನಡೀತಾ ಇದೆ ಮಧ್ಯಾಹ್ನದ ಸ್ವಲ್ಪ ಅನ್ನ ಉಳಿದಿತ್ತು ಸಿಂಬನ್ ಪಾಲೆಂದು ಹಾಗಾಗಿ ಅದನ್ನ ನಾನೇ ಅನ್ಕೊಂಡೆ ಸ್ವಲ್ಪ ಹಿಟ್ಟು ಕೂಡಿಸ್ಕೊಂಡು ನಾಳೆ ಮೆತ್ತನ ಚಪಾತಿ ಮಾಡ್ಕೊಂಡು ಒಯ್ದು ಬಿಡೋಣ ಅಂತ ಅನ್ಕೊಂಡೆ ನಮ್ಮನೆಯವರು ಬೈದ್ರು ಅದಕ್ಕೇನೆ ಮತ್ತೆ ಬದನೆಕಾಯಿ ಇತ್ತು 4 ಅದನ್ನ ಹಾಕಿ ಪಲ್ಯ ಮಾಡಿ ಸ್ವಲ್ಪ ರೊಟ್ಟಿನೇ ಮಾಡ್ಕೊ ಬಿಡೋಣ ಅಂತ ಇದು ನನಗೆ ದೋಸೆ ಹಿಟ್ಟು ಮಂಗಳವಾರ ಆಗುತ್ತೆ ನಾನು ಚಿನ್ನಿನ ಬಿಟ್ಟು ಬರೋದು ಮಂಗಳವಾರ ಅಂದ್ರೆ ಸೋಮವಾರ ಆಗುತ್ತೆ ನೆಕ್ಸ್ಟ್ ಡೇ ಮಂಗಳವಾರ ನನಗೆ ಮಂಗಳಗೌರಿ ಪೂಜೆ ಇರೋದ್ರಿಂದ ನಾನು ಅಲ್ಲಿ ತಂಕನೋ ಯೋಚನೆ ಮಾಡಿ ದೋಸೆ ಹಿಟ್ಟನ್ನ ಮಾಡಿ ಇಟ್ಟು ಹೋಗ್ತಾ ಇದೀನಿ ಎಣ್ಣೆಗಾಯಿ ಪಲ್ಯ ಮಾಡಿದೆ ಇಷ್ಟೇ ಎಷ್ಟು ಬದನೆಕಾಯಿ ಇತ್ತು ಅದರಲ್ಲೇ ಸ್ವಲ್ಪ ಎಣ್ಣೆಗಾಯಿ ಪಲ್ಯ ಮಾಡಿದೆ ಮಧ್ಯಾಹ್ನದ್ದು ಸ್ವಲ್ಪ ದಾಲ್ ಇತ್ತು ಇದಕ್ಕೆ ನಾನು ಸ್ವಲ್ಪ ಅಚ್ಚಕಾರದ ಪುಡಿ ಸಾಂಬಾರ್ ಪುಡಿ ಹಾಕಿ ಅದನ್ನು ಕುದಿಸ್ತಾ ಇದೀನಿ ಅದೆರಡರಲ್ಲೂ ಮ್ಯಾನೇಜ್ ಮಾಡಬಹುದು ಮತ್ತೆ ಚಟ್ನಿ ಪುಡಿ ಕೂಡ ಇರುತ್ತಲ್ವಾ ಹಾಗಾಗಿ ಶ್ರೇಯ ಟ್ಯೂಷನ್ ಇಂದ ಬಂದವನೇ ನನಗೆ ಹಶು ಹಶು ಅನ್ನಕ್ಕೆ ಶುರು ಮಾಡಿದ ಯಾಕಂದ್ರೆ ಅವನು ಸಂಜೆ ಏನು ತಿಂದಿರಲಿಲ್ಲ ಮಧ್ಯಾಹ್ನ ಊಟ ಮಾಡಿದ್ದೆ ಅವನು 12 ವರೆಗೆ ಈಗ ಬಂದವನೇ ಹಾಕಿ ಹೇಳಿದ ಅದಕ್ಕೆ ಅವನಿಗೆ ಫಸ್ಟ್ 2 ರೊಟ್ಟಿ ಮಾಡ್ಕೊಟ್ ಬಿಡೋಣ ಅಂತ ಅವನಿಗೆ 2 ರೊಟ್ಟಿ ಮಾಡಿ ಕೊಟ್ಟು ಆಮೇಲೆ ನಾವು ಹೋಗಿ ಬಟ್ಟೆನ ಜೋಡಿಸ್ಕೊಳ್ಳೋಣ ಅಂತ ನಮ್ದು ಯಾವಾಗಲೂ ಅಷ್ಟೇನೆ ಕೊನೆ ಮೊಮೆಂಟ್ ಅಲ್ಲಿ ನಾವು ಬಟ್ಟೆಗಳನ್ನ ಜೋಡಿಸ್ಕೊಳ್ಳೋದು ನನಗೆ ಏನಾದೊಂದು ಅದಕ್ಕೆ ಕೆಟ್ಟ ಅಭ್ಯಾಸನೋ ಒಳ್ಳೆ ಅಭ್ಯಾಸನೋ ಗೊತ್ತಿಲ್ಲ ಶ್ರೇಯು ಪಲ್ಯ ಬೇಡ ಬರಿ ಚಟ್ನಿ ಪುಡಿ ಸಾಕು ಅಂತ ನಾನು ಒಂಚೂರು ಟೇಸ್ಟ್ ನೋಡು ಅಂತ ಅವನಿಗೆ ಹಾಕಿಕೊಟ್ಟೆ ಈಗ ನಮ್ದು ಪ್ಯಾಕಿಂಗ್ ನಡೀತಾ ಇದೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಾನು ಎದ್ದಾಗ 3 ಗಂಟೆ 5 ನಿಮಿಷ ಆಗಿದೆ ನೋಡಿ ಇವಾಗ ಒಂದ ಸಲ ಕಸ ಹೊಡೆದುಬಿಟ್ಟು ಹಾಗೆ ಒಂದ ಸಲ ಒರೆಸ್ಕೊಂಡು ದೇವರ ಪೂಜೆ ಮಾಡ್ಕೊಬೇಕು ದೇವರ ಪೂಜೆಗೆಲ್ಲ ರಾತ್ರಿನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಪಾತ್ರೆ ಎಲ್ಲ ತೊಳೆದು ಹೂವೆಲ್ಲ ಮೊಗ್ಗೆಲ್ಲ ಕೊಯ್ದು ಇಟ್ಕೊಂಡಿದ್ದೆ ಎಲ್ಲಿಗೆ ಹೋಗಬೇಕಿದ್ರೋ ಹಾಗೆ ಹೋಗಕಾಗಲ್ವಲ್ಲ ಸ್ನಾನ ಮಾಡಿ ಪೂಜೆ ಮಾಡೇನೇ ಹೋಗಬೇಕು ಚಿನ್ನಿ ಕೂಡ ಸ್ನಾನ ಮಾಡಿದ್ಲು ಶ್ರೇಯುನ ನಾವು ನೆನ್ನೆನೆ ಸ್ನಾನ ಮಾಡ್ತಿದ್ವಿ ಅವನಿಗೆ ಬೇಡ ಅಂತ ಹೇಳಿ ಅವನು ಹೇಗೆ ಮಲಗಿದ್ನೋ ಮುಖ ತೊಳೆದು ಬ್ರಷ್ ಮಾಡಿ ಹಾಗೆ ಕಾರ್ ಹತ್ತು ಅಂತ ಹೇಳಿದ್ವಿ ನಾವು ಮನೆ ಬಿಟ್ಟಾಗ ಟೈಮ್ನ ಕೂಡ ನಿಮಗೆ ತೋರಿಸ್ತೀನಿ ಎಷ್ಟು ಗಂಟೆ ಆಗಿತ್ತು ಅನ್ನೋದನ್ನ ನೋಡಬಹುದು 4 ಗಂಟೆ 5 ನಿಮಿಷ ಕರೆಕ್ಟ್ ಆಗಿ ನಾವು ಮನೆನ ಬಿಟ್ಟಾಗ ಇದು ಟೇಕ್ 2 ಈಗ 5 5 ಕಾಲ ಆಯ್ತು ಈಗ ಜಸ್ಟ್ ಶಿವಮೊಗ್ಗ ದಾಟಿದ್ವಿ ಅಷ್ಟೇನೆ ಇವತ್ತು ಭದ್ರಾವತಿ ರೋಡಿಗೆ ಹೋಗ್ತಾ ಇದ್ದೀವಿ ಭದ್ರಾವತಿ ದಾಟಿದ್ವಾ ಭದ್ರಾವತಿಗೆ ನಾವು ಹೋಗಲ್ಲ ರೀ ಅದೇ ಭದ್ರಾವತಿಗೆ ನಾವು ಹೋಗಲ್ಲ ಈ ಕಡೆ ಹಿಂಗೆ ಬಂದ್ವಿ ಬೈಪಾಸ್ ಅಲ್ಲಿ ಹೋಗ್ತಾ ಇದ್ದೀವಿ ಅವತ್ತು ಇದಕ್ಕೂ ಮುಂಚೆ ಹೋಗಿದ್ವಿ ಅನ್ಸುತ್ತೆ ಗೊತ್ತಿಲ್ಲ ನನಗೂ ಸ್ವಲ್ಪ ಮುಂಚೆ ಹೋಗಿದ್ವಿ ಇವತ್ತು ಏನು ಗೊತ್ತಾ ತುಂಬಾ ಟ್ರಾಫಿಕ್ ಇದೆ ಇವತ್ತು ಅಲ್ಲ ರೀ ಯಾವತ್ತು ಒಂದು ವೆಹಿಕಲ್ ನಾವು ಕಣ್ಣಿಗೆ ಕಾಣು ನೋಡಬೇಕು ಅಂದ್ರೂ ಸಿಕ್ಕಿರಲಿಲ್ಲ ಒಂದು ಹೋಟೆಲ್ ಓಪನ್ ಇರಲಿಲ್ಲ ಏನಿರಲಿಲ್ಲ ಇವತ್ತು ಶಿವಮೊಗ್ಗದಲ್ಲಿಂದನೇ ಎಲ್ಲ ಸ್ವಲ್ಪ 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 ಅಲ್ಲೆಲ್ಲ ಓಪನ್ ಆಗಿತ್ತು
ಯಾಕೆ ಅಂತ ಗೊತ್ತಿಲ್ಲ. ಬನ್ನಿ ಮೈಸೂರಿಗೆ ಹೋಗೋಣ, ಚಿನ್ನಿನ ಬಿಟ್ಟು ಬರೋಣ. ಚಿನ್ನಿ ಹೊಸಲ ಮೈಸೂರು ತನಕ ನಿದ್ದೆ ಹೊಡೆದಿದ್ಲು, ಇವತ್ತು ಶ್ರೇಯು ವಟಾ 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 ಅಂತಿದ್ದಾನೆ. ಕಾಫಿ ಕಾಫಿ ಟೈಮ್. ಈಗ ನಾವು ಎಲ್ಲೂ ಕಾಫಿ ಸಿಗಲ್ಲಲ್ಲ, ಅವತ್ತು ಕಾಫಿಗಾಗಿ ಪರದಾಡ್ಬಿಟ್ಟಿದ್ವಿ. ಅದಕ್ಕೆ ಇವತ್ತು ನಾವೇ ಮನೆಯಿಂದ ಮುಚ್ಚಳ ಬೇಗ ಹಾಕ್ಬಿಡಿ, ಕಾಫಿನ ಮಾಡಿಕೊಂಡು ಬಂದಿದ್ದೀವಿ. ಆದರೆ ಇವತ್ತು ಏನಂದರೆ ಎಲ್ಲ ಕಡೆ ಹೋಟೆಲ್ಗಳು ಓಪನ್ ಇದೆ ಅಲ್ಲ ರೀ, ಚೆಲ್ಲಿದೆ ರೀ ಅದು. ಸ್ವಲ್ಪ ಕಾಫಿ ಕೊಡ್ಕೊತೀನಿ. ಅಯ್ಯಪ್ಪ ಟಿಶ್ಯೂ ಕೊಡ್ಲಾ? ಇಲ್ಲ ಹಾಕ್ತೀನಿ ಹಾಕ್ತೀನಿ, ಕಾಫಿ ಕೊಡ್ಕೊಡ್ರಿ. ಶ್ರೇಯು ಏನು ಚೆನ್ನಾಗಲ್ಲ, ಇಷ್ಟು ಬಿಸಿ ಇದೆ ಗೊತ್ತಾ? ನಾನು ಏನು ಮಾಡಿದ್ದೆ ಅಂದರೆ ಫ್ಲಾಸ್ಕಿಗೆ ಬಿಸಿ ನೀರು ಹಾಕಿ ಇಟ್ಟಿದ್ದೆ, ಆಮೇಲೆ ನಮ್ಮನೆಯವ್ರು ಇವತ್ತು ಕಾಫಿ ಮಾಡಿದ್ದು ನಾನಲ್ಲ. ಗುಡ್ ಮಾರ್ನಿಂಗ್, ಕಾಫಿ ಕುಡಿತೀಯಾ? ನಾನು ಇವತ್ತು ತಿಂಡಿ ಮಾಡ್ಕೊಂಡು ಕೂಡ ಹೊರಡೋಣ ಅಂತ ಅನ್ಕೊಂಡಿದ್ದೆ. ನಮ್ಮನೆಯವ್ರು ಬೈತಾ ಇದ್ರು, ಏನು ಕಷ್ಟಪಡ್ತೀಯ ಅಂತ ಇದ್ರು. ತುಂಬ ಚಳಿ ಇದೆ ಹೊರಗಡೆ, ತುಂಬ ಅಂದ್ರೆ ತುಂಬ. ನಾನು ಇಳಿದೋಳು ಹೊರಕ್ಕೆ ನಿಂತ್ಕೊಂಡು ಕುಡಿಯೋಣ ಅಂತ, ಆಗ್ಲೇ ಇಲ್ಲ, ಹಾಗೆ ಕುತ್ಕೊಂಡು ಕುಡ್ತಾ ಇದ್ ಒಳಗಡೆ. ನೀವು ಹಾಕಿದ್ನ ಗ್ಲಾಸ್ ಇಳಿಸಿದ್ರ ಚಳಿ ಅಲ್ಲ? ಇನ್ನು ಜಸ್ಟ್ ಕಾಫಿ ಕುಡ್ದು ಹೊರಟಿದೀವಿ, ತಿಂಡಿ ಅಂತ ಇನ್ನು 6 ಗಂಟೆ ಆರು ಕಾಲ್ ಆಗಿದೆ. ಈಗ ತಿಂಡಿಗಾಗಿ ಜಗಳ. ನಾನು ಹೇಳ್ದೆ ಅವತ್ತು ಅರಮನೆ ಅಂತಾನೆ ಅದರೊಂದಲ್ಲಿ ತಿಂಡಿ ತಿಂದಿದ್ವಲ್ಲ, ಅಲ್ಲಿ ತಿನ್ನೋಣ ಅಂತ. ಅಂಬಾರಿ ಅಂಬಾರಿ ಅರಮನೆ ಅಂತೆ, ಅರಮನೆ ತರೀಕೆರೆ ತರೀಕೆರೆ ಎಲ್ಲವತ್ತು ಸಿಗ್ಲಲ್ಲಪ್ಪ ಅರಮನೆ ಅದೆಲ್ಲ. ಏನೋ ಇವತ್ತು ನಮಗೆ ಯಾವ್ದೋ ರೋಡ್ ಅಲ್ಲಿ ಬೇರೆ ರೋಡ್ ಅಲ್ಲಿ ಬಂದಿದ್ದೀವೇನೋ ಅನ್ನೋ ತರ ಫೀಲ್ ಅನಿಸ್ತಾ ಇದೆ. ಅವತ್ತು ರೋಡ್ ಇರ್ಲಿಲ್ಲ, ಇವತ್ತು ಇವತ್ತು ಯಾವ್ದೋ ಬೇರೆ ರೋಡ್ ಅಲ್ಲಿ ಇದೀನಿ ಇದೀನಿ ಅಂತ ನಾನು ಅವಾಗಿಂದ ಇದೇ ರೋಡ್ ಸರಿ ಹಾಕೊಂಡಿದೀವಿ. ಶ್ರೇಯೋ ಬಟ್ಟೆ ಚೇಂಜ್ ಮಾಡಿಲ್ಲ, ಕೊನೆ ಕಾರಲ್ಲೇ ಬಟ್ಟೆ ಚೇಂಜ್ ಮಾಡಿಸ್ಬೇಕು. ಅವ್ನು ಮಲಗಿದ್ದ, ಅವನಿಗೆ ರಾತ್ರಿನೆ ಸ್ನಾನ ಮಾಡಿಸಿ ಅವನನ್ನ ಮಲಗಿಸಿದ್ವಿ. ಅದಕ್ಕೇನೆ ಬೆಳಗ್ಗೆ ನಮ್ಮನೆಯವ್ರಿಗೆ ತಿಂಡಿ ತಿನ್ಬೇಕು ಅಂದ್ರೆ ಅದು ತಿಂಡಿ ತಿನ್ಬೇಕು ಅಂತ ಇಲ್ಲಿ ಬಂದು ಯಾವ ಹೋಟೆಲ್ಗಳಿದೆ ಅಂತೆಲ್ಲ ಕೇಳ್ತಾ ಇದ್ದಾರೆ. ಅಲ್ಲಿ ಯಾವುದೋ ಒಂದು ಇದೆ ಅಂತ ಹೇಳಿದ್ರು, ಮತ್ತೆ ಮುಂದೆ ಹೋಗಿದ್ವಿ. ಅಲ್ಲಿಂದ ಮತ್ತೆ ವಾಪಸ್ ಯೂಟರ್ನ್ ತಗೊಂಡು ಮತ್ತೆ ಆ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಆಮೇಲೆ ಹೇಳ್ತೀನಿ ತಿಂಡಿ ಹೇಗಿತ್ತು ಅಂತ, ನಮ್ಮ ಮನೆಯವ್ರ ಬಾಯಲ್ಲೇ ನಿಮಗೆ ಹೇಳಿಸ್ತೀನಿ. ಈ ಹೋಟೆಲಲ್ಲಿ ಎಲ್ಲರೂ ಇಡ್ಲಿನೇ ತಿಂತಾಯಿದ್ರು, ಹಾಗಾಗಿ ನಾವು ಕೂಡ ಇಡ್ಲಿ ತೊಗೊಂಡ್ವಿ. ಅವರಿಬ್ಬರು ಒಂದು ಪ್ಲೇಟ್ ಇಡ್ಲಿ ವಡೆ ತೊಗೊಂಡ್ರು ನೋಡಿ, ಹಿಷೆ ಪಂಚಾಯತ್ಗೆ ನಡೀತಾ ಇದೆ. ಅದರಲ್ಲಿ ಬೇರೆ ಬೇರೆ ತೊಗೊಳ್ಳಿ ಅಂದರೆ ಒಂದೇ ತೊಗೊಂಡು ಅದರಲ್ಲಿ ಹಿಷೆ ನಡೀತಾ ಇದೆ. ನಂಗೆ ಸಣ್ಣದು ನಿಂಗೆ ದೊಡ್ಡದು ಅಂತ ಒಂಥರ ಮಜಾ ಇರುತ್ತೆ ಅವರಿಬ್ಬರದ್ದು. ಹೋಟೆಲು ಅಷ್ಟು ಚೆನ್ನಾಗಿರಲಿಲ್ಲ ಅಂದರೆ ಬಿಸಿ ಇರಲಿಲ್ಲ, ವಡೆ ಚೆನ್ನಾಗಿತ್ತು, ಚಟ್ನಿ ಮಾತ್ರ ಸೂಪರ್ ಆಗಿತ್ತು, ತಿಂಡಿ ಓಕೆ, ಚಟ್ನಿ ಚೆನ್ನಾಗಿತ್ತು, ಇಡ್ಲಿ ಚೆನ್ನಾಗಿರಲಿಲ್ಲ, ಓಕೆ ಓಕೆ ಆಗಿತ್ತು. ಅದಕ್ಕೆ ನಮ್ಮನೆ ಹೇಳ್ತಾರೆ ಇನ್ನು ಇಲ್ಲಿಗೆ ಬರಲ್ಲಂತೆ ತಿಂಡಿಗೆ. ನಾನು ಎಷ್ಟು ಹೇಳಿದೆ ಬೇಡ ಅವತ್ತಲ್ಲಿ ಅರಮನೆನ ಯಾವ್ದು ಅಂಬಾರಿ ಚೆನ್ನಾಗಿತ್ತು, ಅಲ್ಲಿಗೆ ಹೋಗೋಣ ಅಂದರೆ ಬೇಡ ಬೇಡ ಅಂತ ಇಲ್ಲಿ ಕರ್ಕೊಂಡು ಬಂದರು. ಶ್ರೇಯು ಅಲ್ಲಿ ಟೀ ಕುಡಿಬೇಕು ಅಂದ, ಟೀ ಕುಡ್ದ, ನಾವ್ಯಾರು ಕುಡಿಲಿಲ್ಲ. ನಾನು ಟೇಸ್ಟ್ಗೆ ಅಂತ ಒಂದು ಸಿಪ್ಪಷ್ಟು ಕುಡಿದೆ ಅಷ್ಟೇ. ಅಲ್ಲಿಂದ ಹೊರಟ್ವಿ. ಈಗ ಈ ಕಡೆ ಸೈಡ್ ಬಂದಂಗೂ ಹೂವನ್ನ ತುಂಬ ಮಾರ್ತಿರ್ತಾರೆ. ಇವರೇ ಹೂವನ್ನ ಬೆಳೀತಾರೋ ಏನೋ ಅಂತ ಗೊತ್ತಿಲ್ಲ. ನಂಗಂತೂ ಆ ಹೂ ನೋಡಿದಾಗೆಲ್ಲ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಬೆಳಿಗ್ಗೆ ತಿಂಡಿಗಾಗಿ ಬೆಳಗ್ಗೆ ಬೆಳಗ್ಗೆ ನನ್ನ ಹತ್ರ ಜಗಳ, ನಾನು ಬೇಡ ಇನ್ನು 7 ಗಂಟೆ ದೂರ ಹೋಗಿ ತಿನ್ನೋಣ ಅಂತ, ಅವ್ರು ಇಲ್ಲ ಇಲ್ಲ ತಿಂಡಿ ತಿನ್ಬೇಕು ಅಂತ ಜಗಳ. ಅದೇ ಈಗಂತ ನಾನು ನಿನ್ನ ಜೀವ ಮಾನಕ ಹೋಟ್ಲಿಗೆ ಹೋಗಲ್ಲ, ನನ್ನ ಹತ್ರ ಈ ವಿಷಯ ಹೇಳಬೇಡಿ ಅಂತ ಅಂದೆ. ಬೆಳಗ್ಗೆ 2:30 ಎದ್ದಾರಲ್ಲ ನೀವು, ಅವ್ರು 2:30 ಎದ್ರು, ನಾನು 3 ಗಂಟೆಗೆ ಅಲಾರಾಮ್ ಇಟ್ಕೊಂಡಿದ್ದ, ಅಷ್ಟೊತ್ತಿಗೆ ಆಫ್ ಮಾಡಿದೆ ಇವ್ರು ಎದ್ದ ಮೇಲೆ, 10 ನಿಮಿಷ ಬಿಟ್ಟು ಎಬ್ಬಸ್ರಿ ಅಂತ. ಆಮೇಲೆ ನೋಡಿದ್ರೆ 3:06 ಇವರು ಟಾಯ್ಲೆಟ್ ಇಂದ ಫೋನ್ ನಂಗೆ, ಆಮೇಲೆ ಎದ್ದು ಬಂದೆ. ಅದೇ ಅಂದ್ರೆ ಬೆಳಗಿನ ಜಾವ ಏನಾಗುತ್ತೆ ಅಂದ್ರೆ ನಾವು ಒಂದೊಂದು 5 ನಿಮಿಷ ಮಲಗೋಣ ಅಂದಿರ್ತೀವಿ, ಎಷ್ಟೋ ತನಕ ಮಲಗಿರ್ತೀವಿ ನಾವು, ಇವಾಗಿನ ಜಸ್ಟ್ ಮಲಗಿದ್ದೀವಿ ಏನೋ ಅನ್ನೋ ತರ ಅನಿಸ್ತಿರುತ್ತೆ. ಬೆಳಗ್ಗೆ ಬೆಳಗ್ಗೆನೆ ಜಗಳ ಮಾಡ್ಕೊಂಡು ಹೊರಟಿದ್ದೀವಿ ನಾನು ನಮ್ಮ ತಿಂಡಿಗಾಗಿ ಜಗಳ. ಅದು ಯಾವಾಗ್ಲೂ ಇದ್ದಿದ್ದೆ, ಏನ್ ಮಾಡೋದು. ನೀವು ಎಲ್ಲ ಜಗಳ ಆಡ್ತಿರೋ ಗಂಡನ ಜೊತೆ ಹೋಗ್ಬೇಕಿದ್ರೆ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ, ಯಾಕಂದ್ರೆ ನಾನು ಒಬ್ಳೆ ಹಂಗೇನಾ, ನಾನು ಯಾಕೆ ಹಂಗ ಅಂತೀನಿ ಅಂದ್ರೆ ನಾನು ಒಬ್ಳೆ ಹಂಗೇನಾ ಅಥವಾ ನೀವು ಎಲ್ಲ ಹಂಗೇನಾ ಅಂತ. ಎಲ್ಲರೂ ಹಂಗೆ ಇರ್ತಾರ ರೀ, ಏನೋ ನಂಗೆ ಏನು ಗೊತ್ತು ಅಂತಾರ ಅವ್ರು ಹೇಳಿದ್ರು. ಅವತ್ತು ರಬ್ಬರ್ ಇಡ್ಲಿ ತಿಂದಿದ್ವಿ, ಇವತ್ತು
ಇವತ್ತು ಒಂಥರ ಇಡ್ಲಿ ತಿಂದ್ವಿ. ಅಲ್ಲಿಂದ ಈಗ ಸೆಕೆಂಡ್ ರೌಂಡ್, ಅವತ್ತು ಇಲ್ಲೇ ಬಂದು ಸೆಕೆಂಡ್ ರೌಂಡ್ ತಿಂಡಿ ತಿಂದಿದ್ವಿ. ಮತ್ತೆ ನಮ್ಮನೆಯವರು ಸೆಕೆಂಡ್ ರೌಂಡ್ ತಿಂಡಿಗೆ ಹೊರದ್ವಿ. ಅವ್ರು ಏನಂದ್ರು ಅಂದರೆ ಇವತ್ತು ಸಂಡೇ ಆಗಿರೋದಕ್ಕೆ ಸಂಡೇ ಸ್ಪೆಷಲ್ ಅಂತ ಎಲ್ಲ ತಿಂಡಿದು ಒಂದು ಕೊಂಬೋ ಇರುತ್ತೆ ತಗೊಳ್ಳಿ ಅಂದರು. 80 ರುಪೀಸ್ ಅನಿಸುತ್ತೆ ಇದಕ್ಕೆ. ನಮ್ಮನೇಲಿ ದೋಸೆ ತಿನ್ನಬೇಕು ಅಂತ ಅಂದರು. ಹಾಗಾಗಿ ನಾನೇನಂದರೆ ಇದನ್ನೊಂದು ನೋಡೋಣ, ಟ್ರೈ ಮಾಡೋಣ ಹೇಗಿರುತ್ತೆ ಅಂತ. ಅವತ್ತು ದೋಸೆ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಇಡ್ಲಿ ವಡೆ ಕೂಡ ನಮ್ಮನೆಯವ್ರು ತಿಂದಿದ್ರು, ಅದು ಚೆನ್ನಾಗಿತ್ತು. ಎಲ್ಲದೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ನಾನು ಕೇಸರಿಬಾತ್ ತಿಂದೆ. ನನಗೆ ಯಾವಾಗಲೂ ಅನಿಸೋದು ಹೋಟೆಲಿಗೆ ಹೋದಾಗ ಅವರೆಲ್ಲ ಕೇಸರಿಬಾತು ಉಪ್ಪಿಟ್ಟು ತಿಂತಿರ್ತಾರಲ್ವ, ನನಗೂ ತಿನ್ನಬೇಕು ಅಂತ ಅನ್ಸೋದಾದ್ರೆ ತಗೊಳ್ಳೋಕ್ಕೆ ನಾಚಿಕೆ ಅನಿಸುತ್ತಲ್ವಾ. ಅದು ಇವತ್ತು ನನಗೆ ಆಸೆ ಈಡೇರ್ತು ಅನ್ಬೋದು. ಉಪ್ಪಿಟ್ಟು ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಕೇಸರಿಬಾತ್ ಅಂತೂ ಸೂಪರಾಗಿತ್ತು. ನಾನೊಬ್ಬಳೇ ಕೇಸರಿಬಾತನ್ನ ತಿಂದೆ ಬೆಳಗ್ಗೆ ಬೆಳಗ್ಗೆನೆ. ಉಪ್ಪಿಟ್ಟು ಕೇಸರಿಬಾತು ಒಳ್ಳೆ ಕಾಂಬಿನೇಷನ್. ಇನ್ನೊಂದ್ಸಲ ಯಾವಾಗಾದರೂ ಹೋದಾಗ ನಾನು ಚೌಚೌ ಬಾತು ಖಂಡಿತ ಟ್ರೈ ಮಾಡ್ತೀನಿ. ದೋಸೆನೂ ಚೆನ್ನಾಗಿತ್ತು, ಪ್ರತಿಯೊಂದು ಚೆನ್ನಾಗಿತ್ತು. ರೈಸ್ ಐಟಮ್ ಕೂಡ ಚೆನ್ನಾಗಿತ್ತು. ನಮ್ಮ ಶ್ರೇಯು ಮಾತ್ರ ಒಂದು ತುತ್ತು ಏನೂ ತಿನ್ನಲಿಲ್ಲ. ಬಂದವನು ಇಲ್ಲಿ ಜ್ಯೂಸ್ ಬೇಕು ಅಂತ ರಗಳೆ ಮಾಡೋದಕ್ಕೆ ಶುರು ಮಾಡ್ದ. ಅಲ್ಲಿನೂ ಜ್ಯೂಸು ಓಪನ್ ಆಗಿರಲಿಲ್ಲ. ಆಮೇಲೆ ಪಾಪ ಇವನು ಹಂಗೆ ಹಠ ಮಾಡ್ದ ಅಂತೇಳಿ ಜ್ಯೂಸ್ ಕೂಡ ಮಾಡಿಕೊಟ್ರು. ಅಲ್ಲಿ ಟೀ ಕುಡ್ದಿದ್ದಾನೆ, ಇಲ್ಲಿ ಜ್ಯೂಸ್ ಕುಡ್ದ. ಆಮೇಲೆ ಅವನ ಕತೆ ಬೇಡ, ಹೊಟ್ಟೆ ತೊಳಸೋದು, ವಾಮಿಟ್ ಬಂದಂಗೆ ಆಗೋದು, ವಾಮಿಟ್ ಬಂದಂಗೆ ಆಗೋದು ಅಂತ ಹೇಳ್ದೆ. ಇಲ್ಲಿ ತನಕ ಕರೆಕ್ಟಾಗಿದ್ದ. ಅವನು ಹಾಗೇನೆ, ಏನು ಕಾಣುತ್ತೆ ಎಲ್ಲದೂ ಬೇಕು ನನಗೆ. ನಾವು ತಿನ್ನೋದನ್ನು ಅವನು ತಿನ್ನಲ್ಲ, ಅವನಿಗೆ ಏನು ಬೇಕೋ ಅದನ್ನೇ ಸೈ ತಿನ್ನೋದವನು. ಅವನು ಯಾವತ್ತೂ ಟೀ ಕುಡಿದೇ ಇದ್ದನೋ ಇವತ್ತು ಟೀ ಕೇಳ್ದ. ಇದು ಸೆಕೆಂಡ್ ರೌಂಡ್ ಕಾಫಿ. ನಾವೆಲ್ಲೂ ಕಾಫಿನ ಕುಡಿಲಿಲ್ಲ, ಯಾಕಂದರೆ ಮನೆಯಿಂದ ಒಯ್ದಿದ್ವಲ್ಲ, ಹಾಗಾಗಿ ಅದನ್ನೇ ನಾವು ಎಲ್ಲ ಕಡೆ ಕುಡಿದ್ವಿ. ಕಾಫಿ ಕುಡಿತಾ ಇದ್ದೀವಿ. ಊರಿಂದ ಎಷ್ಟು 4 ಗಂಟೆಗೆ ಹೊರಟಿದ್ದಲ್ವ, ಅದಕ್ಕೆ ಒಂಚೂರು ತಲೆ ಬಾಚ್ಕೊಂಡು ಒಂಚೂರು ಸುಣ್ಣ ಬಣ್ಣ ಮಾಡ್ಕೊತೀವಿ. ಯಾಕೆ ಗೊತ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಚಿನ್ನಿ ಟೀ ಶರ್ಟ್ ಕೂಡ ಚೇಂಜ್ ಮಾಡಿದ್ಲು. ಏನದು, ನಾವು ಜ್ಞಾನಸುಧ ಹೋಗ್ತಿದ್ವಲ್ಲ ಅವಾಗ ಕೇಳ್ತಾ ಇದ್ರು, ನೀವು ಅಲ್ಲಿ ಅರ್ಧ ದಾರಿಗೆ ಹೋದ ತಕ್ಷಣ ಮತ್ತೆ ಡ್ರೆಸ್ ಮಾಡ್ಕೊತೀರಾ ಅಂತ. ಹೌದು, ಏನು ಮಾಡೋದು, ಹೀಗಾಗುತ್ತೆ ನಮ್ಮ ಪರಿಸ್ಥಿತಿ. ಬೆಳಗ್ಗೆ 4 ಗಂಟೆಗೆ ಸುಣ್ಣ ಬಣ್ಣ ಹಚ್ಕೊಂಡು ಹೋದ್ರೆ ಹೆಂಗೆ ಅಲ್ವಾ? ಆಮೇಲೆ ತಣ್ಣಗಾಗ್ಬಿಟ್ಟಿದೆ ಕಾಫಿ. ಅವಾಗಲೇ ಏನು ಚೆನ್ನಾಗಿತ್ತು ಗೊತ್ತಾ, ಬೆಳಗ್ಗೆ ಅವಾಗಿಂದ ಅಂದೆ ಕುಡಿಯೋಣ ಕುಡಿಯೋಣ ಅಂತ, ಅವ್ರು ಕೇಳಿಲ್ಲ. ಈ ಕುಡಿತಾ ಇದ್ದೀವಿ, ಚೆನ್ನಾಗಿದೆ. ಆದರೆ ಅಲ್ಲಿಂದ ಮೈಸೂರಿಗೆ ಬಂದೇ ಬಿಟ್ವಿ. ಏನು ವಿಚಿತ್ರ ಅಂದರೆ ನೋಡಿ, ಸಿಗ್ನಲಲ್ಲಿ ನಿಲ್ಲಿಸಿದಾಗ ಎಷ್ಟು ವ್ಯಾಪಾರಗಳನ್ನ ಮಾಡ್ತಾರೆ ಅಂದರೆ, ಛತ್ರಿ ಬಂತು, ಆಮೇಲೆ ಆ ಮೊಬೈಲ್ ಹೋಲ್ಡರ್ ಬಂತು, ಆಮೇಲೆ ಟವಲ್ ಬಂತು, ಮಕ್ಕಳಿಗೆ ಅದೇನೋ ಡ್ರಾಯಿಂಗ್ ಬುಕ್ ಬಂತು. ಈ ಸಣ್ಣ ಹುಡುಗ ಪಾಪ ಜೀವನಕ್ಕೆ ಎಷ್ಟು ಕಷ್ಟಪಡ್ತಾರೆ, ಅವನು ಏನೋ ಮಾರ್ತಾ ಇದ್ದ ನೋಡಿ. ಸಿಗ್ನಲ್ ಬಿಟ್ಟ ತಕ್ಷಣ ಅವರು ಹಾಗೆ ಹೋಗ್ತಾರೆ, ಎಲ್ಲಿ ಸಿಗ್ನಲಲ್ಲಿ ನಿಲ್ತಾರೋ ಅಲ್ಲಿ ಹೋಗಿ ಹೋಗಿ ವ್ಯಾಪಾರಗಳನ್ನ ಮಾಡ್ತಾರೆ. ಚಿನ್ನಿ ಕಾಲೇಜಿಗೆ ಹೋಗೋದಕ್ಕೆ ನಾವು ಹೋದ್ಸಲ ಅಲ್ಲಿ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಒಂದು ಹಾಸ್ಪಿಟ್ಲ್ ಒಳಗಿಂದ ಹೋಗಿದ್ವಿ. ಇವತ್ತು ಕೂಡ ಹಾಗೆ ಹೋದ್ವಿ. ಅಲ್ಲಿ ಅವ್ರು ಏನನ್ನು ಈ ಗೇಟಲ್ಲಿ ಹೋಗಿದ್ವಿ ನಾವು, ಎಕ್ಸಿಟ್ ಆಗಿದ್ವಿ. ಅವ್ರು ಏನು ಮಾಡಿದ್ದಾರೆ ಅಂದರೆ ಗೇಟನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ನಮ್ಮಂಗೆ ಎಲ್ಲ ಜನ ಓಡಾಡೋದಕ್ಕೆ ಶುರು ಮಾಡಿದ್ರು ಅನಿಸುತ್ತೆ. ಅಲ್ಲೇನೋ ಒಂಥರ ಏನೋ ಕಟ್ತಾ ಇದ್ರು, ಹಾಗಾಗಿ ಅಲ್ಲಿ ಕ್ಲೋಸ್ ಮಾಡಿದರು. ಏನೋ ಇದಕ್ಕೆ ಏನೋ ಏರಿಯಾ ಅಂತಾರೆ, ನಂಗೆ ಈಗ ಮರೆತೋಯ್ತು. ಕುಂಬಾರ್ಗೊಪ್ಪ ಅಂತನೋ ಏನೋ ಒಂದು ಏರಿಯಾಕ್ಕೆ ಅಂತಾರೆ, ಅದಕ್ಕೆ ನಂಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಆಮೇಲೆ ನಾವು ಬಂದ ದಾರಿಗೆ ಸುಂಕ ಇಲ್ಲ ಅಂತ ಮತ್ತೆ GPS ಹಾಕ್ಕೊಂಡು ಅಲ್ಲಿಂದ ಹೊರಟ್ವಿ. ನನಗೆ ಮೈಸೂರು ನೋಡೋದಕ್ಕೆ ಒಂದು ಖುಷಿ ಅಂದರೆ, ಎಲ್ಲಿ ನೋಡಿದರೂ ಹಸಿರು 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 ಇದೇ ಥರ ಇರುತ್ತೆ. ನಮ್ಮ ಮಲೆನಾಡು ಏನು ಮಾಡಬೇಕು, ಅಷ್ಟು ಚೆನ್ನಾಗಿ ಇದೆ. ನನಗೆ ತುಂಬಾ ಇಷ್ಟ ಆಯಿತು ಒಂಥರ ಮೈಸೂರು. ಅಲ್ಲಿಂದ ಸೀದಾ ನಾವು ಅವತ್ತು ಬಂದಾಗೆ ಬೇರೆ ಕಡೆಯಿಂದ ಬಂದಿದ್ವಿ, ಇವತ್ತೇ ಬೇರೆ ಕಡೆಯಿಂದ ಕಾಲೇಜ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಶ್ರೇಯುಗೆ ಅದೇ ಎಲ್ಲ ತೋರಿಸ್ತಾ ಇದ್ವಿ, ಇದು ಅಕ್ಕನ ಕಾಲೇಜ್ ಇಲ್ಲಿಂದ ಶುರುವಾಗುತ್ತೆ ಅಂತ ಎಲ್ಲ ತೋರಿಸ್ತಾ ಇದ್ವಿ. ಕೈ ಕಾಲೆಲ್ಲ ನೋವು ಅಂದರೆ ನಾವು 4 ಗಂಟೆ ಕುತ್ಕೊಂಡವ್ರು 10:30 ತನಕ ಎಲ್ಲ ಫೈಲ್. ಹಾಂ, ಈಗ ಕಾಲೇಜ್ ಒಳಗಡೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಕಾರ್ ಎಷ್ಟು ನಿಂತಿದ್ದಾವೆ ಅಂತ. ನಾವು ಹೋಗೋದಷ್ಟೊತ್ತಿಗೆ ಪ್ರೋಗ್ರಾಮ್ ಶುರುವಾಗಿತ್ತು, ಯಾಕಂದರೆ 10 ಗಂಟೆಯಿಂದ ನಾವು ಹೋದಾಗ 10:30 ಆಗಿತ್ತು. ನಾವು ಬೇಗ ಬೇಗನೆ ಹೋದ್ವಿ ಗೊತ್ತಲ್ವ, ನಾವು ಅಷ್ಟು ದೂರದಿಂದ ಟ್ರಾವೆಲ್ ಮಾಡಬೇಕು ಅಂದರೆ. ತುಂಬ ಜನ ಲೋಕಲ್ ಅವರೇ ಇದ್ದರು. ನಂಗೆ ಅಲ್ಲೊಬ್ಬರು ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು, ಅವರು ಕೂಡ ಮಾತಾಡ್ಸಿದ್ರು. ನಾನು ಊಟ ಮಾಡ್ತಾ ಇದ್ದೆ, ಆವಾಗ ಬಂದು ಮಾತಾಡಿದ್ರು. ನನಗೆ ದಿಢೀರಂತ ಸಿಕ್ಕರಲ್ವ, ಅವ್ರ ಹೆಸರು ಏನು ಅಂತ ನಾನು ಕೇಳಲೇ ಇಲ್ಲ. ನನಗೆ ಈ ಕಾಲೇಜಿಗೆ ಬಂದಾಗ ಒಂದು ಇಷ್ಟ ಆಗೋದಂದರೆ ಎಲ್ಲೂ ನೋಡಿದರೂ ಹೂವಿನ ಗಿಡ, ಹೂವಿನ ಗಿಡ ಅಂದರೆ ಅಷ್ಟು ಹೂವಿನ ಗಿಡ. ನಮ್ಮ ಶ್ರೇಯು ಅಂತಿದ್ದ, ಬರಬೇಕಿದ್ರೆಲ್ಲ ಒಂದೊಂದು ಹೂವಿನ ಗಿಡ ತೊಗೋಬಾ ಮಮ್ಮಿಗೆ ಅಂತ ಹೇಳ್ತಾ ಇದ್ದ. ಬಟ್ಟೆ
ना ಹೋಗೋದಕ್ಕೂ ಪ್ರೋಗ್ರಾಮ್ ಶುರು ಆಗೋದಕ್ಕೂ ಕರೆಕ್ಟ್ ಆಯ್ತು ಇದು ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಅವರ ಕಾಲೇಜ್ ಹೇಗಿತ್ತು ಈ ತರ ಫಸ್ಟ್ ಇತ್ತಂತೆ ಆಮೇಲೆ ಹೇಗಾಯ್ತು ಆಮೇಲೆ ಮೈಸೂರು ದಸರಾ ಬಂದಾಗೆಲ್ಲ ರಜಾ ಕೊಡಬೇಕಾಗಿತ್ತು ಅದೆಲ್ಲ ತುಂಬಾ ಕಥೆಗಳನ್ನೆಲ್ಲ ಹೇಳ್ತಾ ಬಂದ್ರು ನಾವು ನಡೆದು ಬಂದಿರೋ ದಾರಿ ಹೇಗಿದೆ ಅನ್ನೋದನ್ನ ಅಂದ್ರೆ ಈಗ ಹೊಸದಾಗಿ ಕಾಲೇಜ್ ಗೆ ಸೇರ್ತಾ ಇರೋದ್ರಿಂದ ಮಕ್ಕಳಿಗೆ ಅವರ ಕಾಲೇಜ್ ಬಗ್ಗೆ ಎಲ್ಲ ಹೇಳ್ತಾ ಇದ್ದರು ತುಂಬಾನೇ ಚೆನ್ನಾಗಿ ಎಲ್ಲರೂ ಮಾತಾಡಿದ್ರು ಆಮೇಲೆ ಎಲ್ಲ ಬ್ರಾಂಚ್ ಅವರು ಪ್ರೊಫೆಸರ್ಗಳು ಇದ್ದರು ಎಲ್ಲರನ್ನು ಪರಿಚಯ ಮಾಡ್ಕೊಟ್ರು ಈ ಬ್ರಾಂಚ್ ಗೆ ಇವರು ಪ್ರೊಫೆಸರ್ಗಳು ಅಂತ ಹೇಳಿ ಎವ್ರಿ 20 ಮೆಂಬರ್ ಗೆ ಒಂದು ಮೆಂಟರ್ ಇರ್ತಾರಂತೆ ನೋಡಿ ನಾವು ಹೋದಾಗ ಏನು ದೀಪ ಹಚ್ಚತಾ ಇದ್ದರು ಇವಾಗ ಜಸ್ಟ್ ಪ್ರೋಗ್ರಾಮ್ ಶುರುವಾಯಿತು ನಾವು ಇನ್ ಟೈಮ್ ಅಲ್ಲಿ ಇದ್ವಿ ಅಂತ ಖುಷಿ ಕೂಡ ಆಯ್ತು ಆಮೇಲೆ ಎಲ್ಲ ಅಂದ್ರೆ ಈ ಸಲ ಯಾರ್ಯಾರು ರ್ಯಾಂಕ್ ಬಂದಿದ್ದಾರೆ 3 ಜನ ರ್ಯಾಂಕ್ ಬಂದಿದ್ದಾರೆ ಅವರಿಗೆಲ್ಲ ಸನ್ಮಾನ ಕೂಡ ಇತ್ತು ಇಬ್ರು 4th ರ್ಯಾಂಕ್ ಬಂದಿದ್ರು ಅವರಿಗೆ ಯಾವ ಯಾವ ಬ್ರಾಂಚ್ ಅಲ್ಲಿ ಯಾರ್ಯಾರು ರ್ಯಾಂಕ್ ಬಂದಿದ್ದಾರೆ ಅಂತ ಹೇಳಿ 3 ಜನರಿಗೂನು ಸನ್ಮಾನ ಕೂಡ ಮಾಡಿದ್ರು ಇದೆಲ್ಲ ಒಂತರ ಮಕ್ಕಳಿಗೆ ಮೋಟಿವೇಟ್ ಮಾಡಿದ ಹಾಗೆ ಇಂಡಕ್ಷನ್ ಪ್ರೋಗ್ರಾಮ್ ಅಂತಾರಲ್ವಾ ಅದೇನೇ ಇನ್ನೊಂದು 15 ಡೇಸ್ ತನಕ ಅದೇ ಇರುತ್ತೆ ಅಂತ ಹೇಳ್ತಾ ಇದ್ರಂತೆ ಇದೆಲ್ಲ ಒಂದು ಮಾಡೋದಿಂದ ಮಕ್ಕಳಿಗೆ ಮೋಟಿವೇಟ್ ಆಗುತ್ತೆ ನಾವು ಮಾಡಬೇಕು ಓದಬೇಕು ಅನ್ನೋ ತರ ಖುಷಿ ಆಗುತ್ತೆ ಚೆನ್ನಾಗಿತ್ತು ಅಂತರ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಮಾತಾಡಿದ್ರು ಎಲ್ಲರೂ ನಾವು ಏನಂದ್ರೆ ಬೆಳಗ್ಗೆ ಬೇಗ ಎದ್ದು ಹೋಗಿರೋದ್ರಿಂದ ನನಗಂತೂ ಕೂರಕ್ಕೆ ಬೇಡ ನಿಲ್ಲೋದಕ್ಕೆ ಬೇಡ ತರ ಆಗ್ತಾ ಇತ್ತು ಅದು ಎದ್ರುಗಡೆನೇ ಕೂರ್ಸಿದ್ದಾರೆ ಒಳ್ಳೆ ಫ್ಯಾನ್ ಗಾಳಿ ಬರ್ತಾ ಇತ್ತು ಪ್ರೋಗ್ರಾಮ್ ಎಲ್ಲ ಮುಗಿತು ಗೆಸ್ಟ್ ಗಳೆಲ್ಲ ಹೋದ್ರು ಆಮೇಲೆ ಪ್ರಿನ್ಸಿಪಲ್ ಮಾತಾಡಿದ್ರು ತುಂಬಾ ಚೆನ್ನಾಗಿ ಮಾತಾಡಿದ್ರು ಕಾಲೇಜ್ ಅಲ್ಲಿ ಹೇಗಿರುತ್ತೆ ಏನು ಎತ್ತ ಅದೆಲ್ಲ ಒಂದು ಸ್ವಲ್ಪ ಹೊತ್ತು ಮಕ್ಕಳ ಒಂದು ಗಂಟೆ ಈ ಪ್ರೋಗ್ರಾಮ್ ಆದ ನಂತರ ಅದು ಕೂಡ ಇತ್ತು ಅದಾದ ನಂತರ ನಮಗೆ ಒಂದು ಒಳ್ಳೆ ಊಟ ಕೂಡ ಇತ್ತು ಊಟದಲ್ಲಿ ಬಿಸಿಬೇಳೆ ಬಾತ್ ಇತ್ತು ಮೈಸೂರು ಪಾಕ್ ಇತ್ತು ಆಮೇಲೆ ಕಡಲೆಬೇಳೆ ವಡಾ ಉಪ್ಪಿನಕಾಯಿ ಮೊಸರನ್ನ ಎಲ್ಲದು ಅಷ್ಟೇನೆ ತುಂಬಾನೇ ಚೆನ್ನಾಗಿತ್ತು ಊಟ ಆಯ್ತು ಊಟ ತುಂಬಾನೇ ಚೆನ್ನಾಗಿತ್ತಲ್ಲ ರೀ ಊಟ ತುಂಬಾ ಚೆನ್ನಾಗಿತ್ತು ನಮ್ಗೆ ಏನಂದ್ರೆ ಬೆಳಗ್ಗೆ ಹೊರಟಿದ್ದಲ್ಲ ತಲೆನೋವು ಅವ್ರು ಮಾತಾಡ್ತಾ ಇದಾರೆ ನಂಗೆ ನಿದ್ದೆ ಅಂದ್ರೆ ನಿದ್ದೆ ಅದು ನಮ್ಮನ್ನ ಎದುರುಗಡೆನೆ ಕೂರ್ಸ್ಬಿಟ್ಟಿದ್ದಾರೆ ನಾವು ಹೋದಾಗಲ್ಲ ನಾವೇ ಬರ್ತಾನೆ ಇದ್ರು ಇವ್ರು ನಮ್ಮನೇರ್ ಹೋಗಿ ಎದುರುಗಡೆ ಕುತ್ಕೊಂಡಿದ್ದಾರೆ ಎಷ್ಟು ತಲೆ ನೋಯ್ತಾ ಇದೆ ಅಂದ್ರೆ ನಮ್ಮನವ್ರಿಗೆ ಹೇಳ್ತಾ ಇದ್ದೀನಿ ಚಿನ್ನಿನ ಹಾಸ್ಟೆಲ್ಗೆ ಬಿಡಲ್ಲ ಈಗ ರೂಮ್ ಮಾಡೋಣ ಅಂತ ನಾನು ನಂಗೆ ಕೂರಕ್ ಹೋಗ್ತಿಲ್ಲ ನಿಲ್ಲಕ್ ಹೋಗ್ತಿಲ್ಲ ಕಣ್ಣಲ್ಲೆಲ್ಲ ನೋಡಿ ನೀರ್ ಬರ್ತಾ ಇದೆ ನಾನು ಮೊಸರನ್ನ ಎರಡ್ ಸಲ ಹಾಕ್ಸ್ಕೊಂಡ್ ತಿಂದೆ ಕೊನೆಗೆ ನಂಗೆ ಏನ್ ಆಗ್ತಾ ಇದೆ ಅಂತ ಗೊತ್ತಿಲ್ಲ ಆತರ ಆಗ್ತಾ ಇದೆ ಚಿನ್ನಿನ ಅದೇ ಕೊನೆ ಹಾಸ್ಟೆಲ್ಗೆ ಬಿಡೋಣ ಅಂತ ಹೇಳಿದ್ರು 6 ಗಂಟೆಗಲ್ಲ 6 ಗಂಟೆ ತನಕ ನಮ್ ಜೊತೆಗೆ ಇಟ್ಕೊಂಡು ಆಮೇಲೆ ಬಿಡೋಣ ಅಂತ 7 ಗಂಟೆ ತನಕ ಹಾಸ್ಟೆಲ್ ಇದೆ ನಾಳೆ ಚಿನ್ನಿಗೆ 8:30 ಕಾಲೇಜ್ ಶುರುವಾಗುತ್ತೆ ಕಾಲೇಜ್ ಅಲ್ಲ ಈಗ ನಾವು ಕುತ್ಕೊಂಡಿದ್ವಲ್ಲ ಆಡಿಟೋರಿಯಂ ಅಲ್ಲಿಗೆ ಬರೋದಕ್ಕೆ ಹೇಳಿದ್ದಾರೆ ಅಂದ್ರೆ ಎಲ್ಲ ಬ್ರಾಂಚ್ ಗಳನ್ನೂ ಬೇರೆ ಬೇರೆ ಮಾಡಿ ಕ್ಲಾಸ್ಗಳು ಶುರು ಮಾಡ್ತಾರ ಅನ್ಸುತ್ತೆ 99% ಅಷ್ಟು ಕಾಲೇಜ್ ಫುಲ್ ಆಗಿದೆ ಅಂತ ಅಲ್ಲ ರೀ ಹೇಳ್ತಾ ಇದ್ರಪ್ಪ ಮ್ಯಾನೇಜ್ಮೆಂಟ್ ಕೋಟಾ ಇನ್ನೊಂದ್ 2-3 ಇದಾವೆ ಅಂತ ಅವರೇ ಹೇಳ್ತಾ ಇದ್ರು ಎಲ್ಲ ಹೇಳ್ತಾ ಇದ್ರು ನಂಗೆ ಕೇಳಕ್ಕೂ ಬೇಡ ಅತ್ಲಕ್ ಬಿಡಕ್ಕೂ ಬೇಡ ಆ ತರ ಆಯ್ತು ನಾನು ಅದೇ ಅಂತಿದ್ದೆ ಮತ್ತೆ ಬಿಸಿಲು ಅಂದ್ರೆ ಬಿಸಿಲು ಅಲ್ಲ ರೀ ತುಂಬಾ ಬಿಸಿಲಿದೆ ನಮಗೆ ಒಳ್ಳೆ ಕಾರ್ಕಳ ಬಂದಂಗೆ ಅನಿಸ್ತಾ ಇದೆ ಚಿನ್ನಿ ಅದೇ ಅಂತ ಇದ್ಲು ವೆದರ್ ಮಾತ್ರ ಒಳ್ಳೆ ಕಾರ್ಕಳ ಇದ್ದಂಗೆ ಇದೆ ಅಂತ ಹೇಳ್ತಾ ಇದ್ರು ಎಂತ ಮಾಡೋಣ ಈಗ ನನ್ ಫಸ್ಟ್ ಪೋರ್ಟ್ ಇಲ್ಲ ಮಗಳಿಗೆ ಹೋಟೆಲ್ ಹುಡುಕ್ತಾ ಇದ್ದೆ ಈಗ ಉಳಿಯಕ್ಕ ಇಲ್ಲೇನಾ ಚೆನ್ನಾಗಿದೆ ನೋಡ್ಕೋಣ ಎಲ್ಲಿಲ್ಲ ಚಿನ್ನಿ ಹಾಸ್ಟೆಲ್ ಪಕ್ಕಕ್ಕೆ ಇದ್ದಂಗಿದೆ ಹಾಸ್ಟೆಲ್ ಕೆಳಗೆ ಹೋಗಿ ಇದು ಗೋಕುಲ ಅಮ್ಮ ಗೋಕುಲಮ್ಮ ಅಂತ ಇದು ನಮಗೂ ಗೊತ್ತಿಲ್ಲ ರೀ ಸುಳ್ಳೆ ಮತ್ತೆ ಹೇಳಿ ಕೊನೆ ಹೋದ್ಸಲ ನಾನೇ ನಂದಿದ್ದೆ ಅಂದ್ರೆ ಒಂದು 750 ಕಿಲೋಮೀಟರ್ ಆಗುತ್ತೇನೋ ಅಂತ ಅಂತ ಬ್ಲಾಗ್ ಅಲ್ಲಿ ಹೇಳಿದೆ ಅದಕ್ಕೊಬ್ರ ನೀವು ತಪ್ಪು ಇನ್ಫಾರ್ಮೇಶನ್ ಕೊಡ್ತೀರಾ ಹಾಗೆ ಹೀಗೆ ಅಂತ ನಾನು ಗ್ರಾಚಾರ ಏನಪ್ಪ ಇದು ಅನ್ಕೊಂಡೆ ಆಮೇಲೆ ನಾನು ಒಟ್ಟ ಅದು ಆಗ್ಬಹುದೇನೋ ಅಂತ ಹೇಳಿದ್ವಿ ನಾನು ನಂಗೂ ಗೊತ್ತಿಲ್ಲ ನಾವು ಹೋದ್ಸಲ ಬಂದಿದ್ದೀವಿ ಮೈಸೂರಿಗೆ ಸುಮಾರು ಸಲ ಆದ್ರೆ ನಾವು ಆತರ ಕಿಲೋಮೀಟರ್ ಎಲ್ಲ ಲೆಕ್ಕ ಹಾಕಿರ್ಲಿಲ್ಲ ನಾ ಬಂದು ಹೋಗಿ ಒಂದು 700 ಕಿಲೋಮೀಟರ್ ಆಗಿರ್ಬಹುದೇನೋ ಅಂದೆ ಎಷ್ಟು 250
ಗೊತ್ತಿಲ್ಲಪ್ಪ ಸುಳ್ಳೆ ಯಾಕೆ ಮತ್ತೆ ನಾನು ಹೇಳಿ ಅವತ್ತಿನ ಒಂದು ಕಮೆಂಟ್ ಬಯಸ್ಕೊಳ್ಳೋದಲ್ವಾ. ಆದರೆ ಮೈಸೂರು ಚೆನ್ನಾಗಿದೆ, ಒಂಥರ ತಂಪಿತ್ತು. ನಾವು ಬಂದಾಗ ಮೋಡ ಆಗಿತ್ತು, ಇವಾಗಂತೂ ಉರಿ 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 ಬಿಸಿಲು. ಫಸ್ಟ್ ನಾನು ಮಲಗಬೇಕು. ಚಿನ್ನಿ ನಿನ್ನ ಚಪ್ಪಲ್, ಚಿನ್ನಿ ಚಪ್ಪಲ್ ಹರಿದೋಯ್ತು. ಇಲ್ಲಿ ಚಪ್ಪಲ್ ಹೊಲಿತಾರ್ರಿ. ನಮ್ಮನೆಯವರ ಅಣ್ಣನ ಮಗಳು ಎನ್ ಐ ಅಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ ಅವಳು ಕೂಡ. ಅವಳಿಗೆ ಎಕ್ಸಾಮ್ ಇತ್ತಂತೆ, ಹಾಗಾಗಿ ಅವಳು ಕೂಡ ಒಂದು 5 ನಿಮಿಷ ಮಾತಾಡ್ಸ್ಕೊಂಡು ಬರೋಣ ಅಂತ ಅವಳಿಗೆ ಫೋನ್ ಮಾಡಿದ್ರು. ಬನ್ನಿ ಅಂತ ಹೇಳಿದ್ಲು. ಹೋಗಿ ನಾವು ಒಂದು 1/2 ಗಂಟೆ ಮಾತಾಡಿಸ್ಕೊಂಡು ಹಾಗೆ ಹೊರಟ್ವಿ. ಪಾಪ ಅವಳು ಓದ್ತಾ ಇದ್ಲು. ಅಲ್ಲೇ ಬರಬೇಕಿದ್ರೆ ಒಂದು ಎಕ್ಸಿಬಿಷನ್ ನಡೀತಾ ಇತ್ತು, ಸುಮ್ಮನೆ ನೋಡೋಣ ಅಂತ ಹೋದ್ವಿ. ನಾವು ಹೋದ ತಕ್ಷಣ ಒಂದು ಗಾಳಿ ಮಳೆ ಹೇಳ್ತಂದರೆ ನಾವು ಸೀದಾ ಹೋಗಿ ಒಳಗಡೆ ಹೋಗ್ಬಿಟ್ವಿ. ನಾನು ಇಲ್ಲಿ ಪಿಂಗಾಣಿದು ಇರುತ್ತಲ್ವ ಅದನ್ನು ನೋಡ್ದಲ್ಲಿ ನಂಗೆ ಉಪ್ಪು ಹಾಕೋದಕ್ಕೆ ಒಂದು ಜಾಡಿ ಬೇಕಿತ್ತು, ತೊಗೊಳ್ಳೋಣ ಅಂತ ಹೋದೆ. ಇಲ್ಲೆಲ್ಲ ಏನು ಗೊತ್ತಾ, ರೇಟ್ ನೋಡಿದ್ರೆ ತಲೆ ಕೆಟ್ಟಂಗಾಯಿತು. ಅದೊಂದು ಉರುಳಿ ಥರ ಇತ್ತು, ಅದನ್ನು ಕೇಳಿದ್ರೆ 4,000 ಅಂದರು ನೋಡ್ಬೋದು, ಇಷ್ಟು ಗಾಳಿ ಬರ್ತಾ ಇದೆ ಅಂತ. ಅಷ್ಟು ಗಾಳಿ ಇತ್ತು. ಆ ಪಿಂಗಾಣಿಯವ್ರು ಮಾರೋರು ಓನರೇ ಇರಲಿಲ್ಲ, ಹಾಗಾಗಿ ಸೀದಾ ನಾವು ಒಳಗೆ ಹೋದ್ವಿ. ಅಷ್ಟೊತ್ತಿಗೆ ಜೋರು ಮಳೆ ಕೂಡ ಬರೋದಕ್ಕೆ ಶುರುವಾಯಿತು. ನಾನು ಒಂದೆರಡು ಪಾಟ್ಗಳು ನೋಡ್ತಾ ಇದ್ದೆ, ಮತ್ತು ಉಪ್ಪು ಹಾಕೋ ಜಾಡಿ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಆಮೇಲೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹಾಗೆ ವಾಪಸ್ ಬಂದ್ವಿ. ಒಂದು ಸ್ವಲ್ಪ ಮಾಡಿದೆ ನಾನು ಪರ್ಚೇಸು, ಏನು ಅಂತ ಆಮೇಲೆ ನಿಮಗೆ ಹೇಳ್ತೀನಿ. ಚೆನ್ನಿನ ಈಗ ಹಾಸ್ಟೆಲ್ಗೆ ಬಿಟ್ಟು ಮತ್ತೆ ನಾವಿನ್ನು ರೂಮ್ ಮಾಡಿಲ್ಲ, ಈಗ ಇಲ್ಲಿ ರೂಮ್ ಮಾಡೋಣ ಅಂತ. ಎಕ್ಸಿಬಿಷನ್ ನೋಡ್ಕೊಂಡು ಸ್ವಲ್ಪ ಸುಮ್ಮನೆ ಸುತ್ತರ್ಕೊಂಡು ಬಂದ್ವಿ. ಆಮೇಲೆ ಸ್ವಲ್ಪ ಮಲಗೆದ್ದು ಈಗ ಅಕ್ಕನ ಹಾಸ್ಟೆಲ್ ಹತ್ರ ಹೋಗ್ತಾ ಇದೀವಿ. 4:30 ಅಕ್ಕನ ಹಾಸ್ಟೆಲ್ಗೆ ಬಿಟ್ಟು ಆಮೇಲೆ ಸಿಗ್ತೀವಿ ನಿಮಗೆ. ಇಲ್ಲೇ ರೂಮ್ ಮಾಡೋಣ ಅಂತ ಇದಾರೆ ನಮ್ಮ ಮನೆಯವ್ರು, ಬೇರೆ ಕಡೆ ಎಲ್ಲೂ ಬೇಡ. ಬೆಳಗ್ಗೆ ಅವಳು ಕಾಲೇಜಿಗೆ ಹೋಗ್ಬಿಟ್ಟಿದ್ರು ಸಿಗ್ತಾಳೆ ಅಂತ ಹೇಳ್ತಾ ಇದ್ರು. 2-3 ಕಾರ್ ನಿಂತಿದಾವೆ, ಗೊತ್ತಿಲ್ಲ, ನೋಡೋಣ. ನಮ್ಮ ರೂಮ್ ಯಾವ್ದು ಚಿನ್ನಿ? 2-0-1, 2-0-3 ಅಂತ ಹೇಳು. ಏನೇನು ಗೊತ್ತಿಲ್ಲ. ಮತ್ತೆ ಚಿನ್ನಿ ಮತ್ತೆ ಹಾಸ್ಟೆಲ್ ಜೀವನಕ್ಕೆ ಹೋಗ್ತಾ ಇದ್ದಾಳೆ. ಅವಳು ಮೊದಲೇ ಇರೋದ್ರಿಂದ ನಮ್ಗೇನು ಅಂತೇನು ಬೇಜಾರು ಅನಿಸ್ತಾ ಇಲ್ಲ. ಅದೇ ಈಗ ರೂಮ್ಮೇಟ್ಸ್ ಎಲ್ಲ ಹೇಗೆ ಸಿಗ್ತಾರೆ ಏನು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ಟೆಗಳನ್ನೆಲ್ಲ ಈಗ ಜೋಡಿಸಿ ಕೊಟ್ಟು ಆಮೇಲೆ ಅವಳನ್ನು ಕರ್ಕೊಂಡು ಮತ್ತೆ ಬರ್ತೀವಿ. ಈಗ ಚಿನ್ನಿದು ಹಾಸ್ಟೆಲ್ದು ಎಲ್ಲ ಆಯಿತು, ರೆಡಿ ಮಾಡ್ಕೊಟ್ಟು ಈಗ ನಾವು ನಮ್ಮ ರೂಮ್ ಹುಡ್ಕೋದಕ್ಕೆ ಹೋಗ್ತೀವಿ. ಇಲ್ಲೇ ಮಾಡ್ಕೊತೀವಿ 7:30. 7:30 ಒಳಗೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಅವ್ರು 7:30 ಹೋಗ್ತಾರಂತೆ ವಾರ್ಡನ್ನು, ಅಷ್ಟೊಳಗೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಹ್ಞೂ ಅಂತ ಹೇಳಿದ್ರು. ಅದಕ್ಕೆ ಇಲ್ಲೇ ಎಲ್ಲಾದರೂ ನೋಡೋಣ ಅಂತ ನೋಡ್ತಾ ಇದ್ದೀವಿ. ಚಿನ್ನಿ ರೂಮಳು ಮತ್ತೊಬ್ಳು ನಮ್ಮ ಶಿವಮೊಗ್ಗದವಳೆ ಅಂತೆ. ಅವಳು ಬಂದು ಬ್ಯಾಗೆಲ್ಲ ಇಟ್ಬಿಟ್ಟು ನಾಳೆ ಬರ್ತಾಳಂತೆ ಅವಳು. ನಾಳೆ ಅದೇ ಇಲ್ಲೇ ಕಾಲೇಜು ಎದುರುಗಡೆನೆ ಹಾಸ್ಟೆಲ್, ಒಂದು ಸ್ವಲ್ಪ ದೂರ, ಒಂದು 5 ನಿಮಿಷ ದಾರಿ ಅಲ್ಲ ರೀ. ರೋಡ್ ಕ್ರಾಸ್ ಮಾಡಿದ್ರೆ ಕಾಲೇಜ್ ರೂಮ್ ಸಿಕ್ತು. ಏನಂದ್ರೆ ಕಾಲೇಜ್ ಆಪೋಸಿಟ್ ಇದೆ, ಎಲ್ಲ ಕಾಲೇಜಿಗೆ ಬಿಡಕ್ ಬಂದವ್ರೆ. ರೂಮ್ ಅಂತೂ ಸಿಕ್ತು, ಇಲ್ಲ ಇಲ್ಲ ಅಂದ್ರು, ಎಲ್ಲ ಆನ್ಲೈನ್ ಅಲ್ಲಿ ಬುಕ್ ಆಗ್ತಾವಂತೆ. ಇದು ಸಿಗಲ್ಲ ಅಂತ ಇದ್ರು, ನಾವ್ ಬೇರೆ ಕಡೆ ಹೋಗೋಣ ಅಂತ. ಎಂತ ಕೂರಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ಆ ತರ ಸುಸ್ತಾಗಿದೆ. ಒಂದು 1/2 ಗಂಟೆನಾರು ಮಲಗ್ಬೇಕು, ಬಟ್ಟೆ ಗಿಟ್ಟೆ ಏನು ಚೇಂಜ್ ಮಾಡಲ್ಲ. ರಾಮಗ್ ಒಂದು 1/2 ಗಂಟೆ ಮಲಗಿ. ಕಾಲೇಜ್ ಆಪೋಸಿಟೇ ಇದೆ. ಎಂತ ಇದು ಕಿರಣ್ ಅಂತನ? ಕಿರಣ್ ಏನೋ ಕಿರಣ್ ಅಂತ ಗೊತ್ತಿಲ್ಲ. ಸಿಕ್ತು ಅಂತೂ ಸ್ವಲ್ಪ ರೆಸ್ಟ್ ತಗೊಂಡು ಸ್ವಲ್ಪ ಕೈಕಾಲಾದರೂ ತೊಳೆಯೋಣ ಅಂತ ಕೈಕಾಲು ತೊಳೆಯೋದಕ್ಕೆ ಹೋಗ್ತಾ ಇದ್ದೀನಿ. ತುಂಬಾ ಸೆಕೆ ಅನ್ನಿಸ್ತಾ ಇತ್ತು. ಅದು ಯಾಕೋ ಎ ಸಿ ಆನ್ ಆಗ್ತಿರ್ಲಿಲ್ಲ, ಅದೇನೋ ರಿಮೋಟ್ದು ಎ ಸಿ ರಿಮೋಟ್ದು ಸೆಲ್ ಹೋಗಿತ್ತಂತೆ. ಆಮೇಲೆ ಮತ್ತೆ ಶ್ರೇಯು ಹೋಗಿ ಎಲ್ಲ ಸರಿ ಮಾಡಿಸ್ಕೊಂಡು ಬಂದ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಚಿನ್ನಿದು ಫಸ್ಟ್ ಡೇ ಕಾಲೇಜು ಮತ್ತು ಹಾಸ್ಟೆಲ್ಗೆ ಹೋಗ್ತಾ ಇರೋ ವ್ಲಾಗ್ನ ಹಾಕ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.